ಜಿಲ್ಲಾ ಅಧ್ಯಕ್ಷರು, ನಮ್ಗೇನು ಪ್ರಾಬ್ಲಮ್ಮು ಅಂತ ಹೇಳಿದ್ರೆ, ನಾವು ಬಿಸಿ ಊಟ ಸ್ಟಾರ್ಟ್ ಆಗಿ 2002 ಇದೀವರೆಗೆ 2019 17 ಆಗಿದೆ. 17 ವರ್ಷದಿಂದ ಒಂದು ಕನಿಷ್ಠ ಕೂಲಿ ಇಲ್ಲದೆ, ಒಂದು ಸೇವಾ ಭದ್ರತೆ ಇಲ್ಲದೆ ಇಲ್ಲಿವರೆಗೂ ದುಡ್ದಿದ್ದೀವಿ. ಆದರೂ ಕೂಡ ಇವಾಗ ಆ ಸೇವಾ ಭದ್ರತೆ ಕನಿಷ್ಠ ಕೂಲಿ ಅಂದರೆ ನಮಗೆ ಕೊಡ್ತಿರೋದು 2600 ಸಂಬಳ ಮಾತ್ರ ಇರೋದು. ಆ 2600 ಸಂಬಳಕ್ಕೂ ಈಗ ಸರ್ಕಾರ ಇಸ್ಕಾನ್ಗೆ ಕೊಡ್ತೀವಿ, ಮತ್ತೊಂದು ಕೊಡ್ತೀವಿ ಅಂತೇಳಿ, ಆ ಇಸ್ಕಾನ್ಗೆ ಕೊಡೋಂಥದ್ದು ಏನಿರಬೇಕು ಇದರಲ್ಲಿ ಅಂದರೆ, 1000 ಹೆಣ್ಮಕ್ಳು ಕೆಲಸ ಕದಿಯೋದೇ ಅವ್ರ ಕೆಲಸನ, ಅಥವಾ ಇಷ್ಟು ಜನ ಬೀದಿಗೆ ಬೀಳ್ಸೋದೇ ಅವ್ರ ಕೆಲಸನ ಅನ್ನೋದು ನನಗೆ ಒಂದು ಅರ್ಥ ಇಲ್ಲ. ಸಂಸದೆ ಅವರು ಕೂಡ, ಸುಮಲತಾ ಅವರು ಕೂಡ ಒಂದು ಹೆಣ್ಣು, ಆ ಹೆಣ್ಣಿನ ಕೆಲಸನೇ ಕೇಳೋಕ್ಕೆ ಅವರು ಮುಂದಾಗಿದ್ದಾರೆ ಅಂದರೆ, ಇದು ನಿಜವಾಗ್ಲೂ ಮಹಾ ದುರಂತ ಅನ್ಕೋಬೇಕು. ಈ 2019 ನಾವು 2600 ತಗೊಂಡು ನಮ್ಮ ಜೀವನನೇ ಕಷ್ಟ ಇದ್ರೂ, ನಾವು ನಮ್ಮ ಮಕ್ಕಳಂತಾನೆ ಅಲ್ಲಿ ಶಾಲೆ ಮಕ್ಕಳನ್ನ ಅವಕ್ಕೆ ಊಟ ಉಪಚಾರ ಪ್ರತಿಯೊಂದು ಕೆಲಸನೂ ಕೂಡ ನಾವೇ ಮಾಡ್ತಾ ಇದ್ದೀವಿ. ಅದರಲ್ಲೂ ಒಂದು ಕಡೆ STMC ಕಿರುಕುಳ ಅನುಭವಿಸ್ತಾ ಇದ್ದೀವಿ, ಮತ್ತೊಂದು ಕಡೆ HM ಕಿರುಕುಳ ಅನುಭವಿಸ್ತಾ ಇದ್ದೀವಿ, ಒಂದು ಕಡೆ ಅಧಿಕಾರಿಗಳ ಕಿರುಕುಳ ಅನುಭವಿಸ್ತಿದ್ದೀವಿ. ಅದೆಲ್ಲ ಅನುಭವಿಸ್ಕೊಂಡು 2600 ದುಡಿತಾ ಇದ್ರಿವೆ. ಇವಾಗ ಅವ್ರು ಮಾಡ್ತಾ ಇರೋ ಊಟ ಸರಿನ, ಇಸ್ಕಾನ್ ಊಟ ಸರಿ ಅಂದರೆ, ಇಸ್ಕಾನ್ ಅವ್ರು ಏನು ಮಾಡ್ತಿದ್ದಾರೆ, ಈರುಳ್ಳಿ ಬೆಳ್ಳುಳ್ಳಿ ಏನೂ ಕೊಡದೇ ಇರೋಂಥದ್ದನ್ನ ತಂಗ್ಳೂಟ ಕೊಡ್ತಾರೆ ಅಂತ ಇಸ್ಕಾನ್ಗೆ ಕೊಡೋಕ್ಕೆ ನಾವು ಬಿಡೋದಿಲ್ಲ ಸರ್. ನಾವು ಏನು ಯಥಾಸ್ಥಿತಿ ಕೆಲಸ ಮಾಡ್ತಾ ಇದ್ದೀವಿ, ನಮಗೆ ಆ ಕೆಲಸನ ಮುಂದುವರಿಸಬೇಕು, ಇಸ್ಕಾನ್ ಕೊಡೋಕ್ಕೆ ಬಿಡೋದಿಲ್ಲ, ಮತ್ತೆ ನಮಗೆ ಕನಿಷ್ಠ ಕೂಲಿನ ಕೊಡಬೇಕು. ಈಗ ಇಡೀ ಕರ್ನಾಟಕದಲ್ಲಿ ಮಂಡ್ಯ ಮತ್ತು ಮೈಸೂರು 2 ತಗೊಂಡಿದ್ದಾರೆ. ಮಂಡ್ಯ ಆಲ್ರೆಡಿ 2 ಕೂತಿದ್ದಾರೆ. ನಾವು ಇವತ್ತಿಂದ ಹಗ್ಲಾರಾತ್ರಿ ಧರಣಿನ ಮಾಡ್ತೀವಿ ಅಂತ ಇದು ಮಾಡ್ಕೊಂಡೇ ಬಂದಿರೋ ಕಾರ್ಯಕ್ರಮ ಉದ್ಘಾಟನೆ ಮಾಡೋರು ಈಗ ಬಿಸಿ ಊಟ ಮಾಡ್ತಾ ಇದ್ದಾರೆ ಹೆಣ್ಮಕ್ಳು ಅಂತ ಗೊತ್ತಿದೆ ಅವ್ರಿಗೆ. ಆ ಕಾರ್ಯಕ್ರಮನ ಅವ್ರು ಯಾಕೆ ಸರ್ ಉದ್ಘಾಟನೆ ಮಾಡಿದ್ರು? ಹೆಣ್ಮಕ್ಳು ಅವ್ರು ಮರ್ತೇ ಹೋಗಿದ್ರ? ಓಟ್ ಹಾಕೋದಿನ ಮಾತ್ರ ಹೆಣ್ಮಕ್ಳು ನೆನಪಿದ್ರು, ಇವತ್ತು ಉದ್ಘಾಟನೆ ಮಾಡಕ್ ಬಂದಂಗೆ ಆ ಹೆಣ್ಮಕ್ಳು ಕೆಲಸ ಕದೀತಾ ಇದ್ದೀನಿ ಅನ್ನೋದು ಅವ್ರಿಗೆ ಇರ್ಬೇಕಲ್ವ ಸರ್? ಅದನ್ನ ವಿರೋಧಿಸ್ತೀವಿ.